तो 2019 क्वेश्चन पेपर हो, ओके ना? क्लीन बुक बरकोली, बोर्ड मेल सॉल्व माना। गाइस ये क्वेश्चन नो क्विक का बोल दूँ पी क्यू एंड आर आर द पार्टनर्स इन द फर्म शेयरिंग प्रॉफिट्स एंड लॉसेस इक्वली फॉर द ईयर एंडेड 31 मार्च 2019 द फर्म्स नेट प्रॉफिट इज 2 लाख 5 लाख रुपीस आफ्टर डेबिटिंग द फॉलोइंग आफ्टर डेबिटिंग द फॉलोइंग अंदर इन द प्रॉब्लम मतलब बोला प्रीवियस वीडियो अल्ली सेम हाके अंदर ऑलरेडी माइनस मार्जिन ಎಲ್ಲಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ಡೆಬಿಟ್ ಮಾಡಿರ್ತಾರೆ ಅಂದ್ರೆ ಅರ್ಥ ಏನು 5 ಲ್ಯಾಕ್ಸ್ ಅಲ್ಲಿ ಈ ಕೆಳಗಡೆ ಕೊಟ್ಟಿರ್ತಕ್ಕಂತ ಎಲ್ಲ ಐಟಮ್ಸ್ ನು ಮೈನಸ್ ಮಾಡಿರ್ತಾನೆ ಯಾವ್ದು ಅಂದ್ರೆ ಸ್ಯಾಲರಿ ಟು ಕ್ಯೂ ಕಮಿಷನ್ ಟು ಪಿ ಬೋನಸ್ ಟು ಆರ್ ಡೊನೇಷನ್ ಟು ಎನ್ಡಿಎಫ್ ದಿ ಅಬೋವ್ ನೆಟ್ ಪ್ರಾಫಿಟ್ 5 ಲ್ಯಾಕ್ ರುಪೀಸ್ ಆಲ್ಸೋ ಇನ್ಕ್ಲೂಡೆಡ್ ರುಪೀಸ್ 20,000 ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ರುಪೀಸ್ 10,000 ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ ಅಂತ ಹೇಳಿದೆ What we have to do is compute the remuneration payable to partners and firm's business income for the previous year 2018-19. So now we'll do both computation of book profit and computation of business income of the firm. Then what? Iga first book profit maadbeku. Iga book profit maadbeku andre first namatra net profit esti ide anta beku. Correct? So iga net profit as per profit and loss account. As per profit and loss account, 5 lakhs is there. Correct? Idike we need to add certain items. Adrali modalne idu inadmissible items. Inadmissible items alli namatra modalne idu donations anta ide. Donation to NDF anta ide. Avuda NDF ke donations kottidini. ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡ್ರೆ ಅಂತ ಹೇಳಿದ್ರೆ ಅವರು ಡೊನೇಷನ್ ಚಾರಿಟೀಸ್ ಕೊಟ್ಕೊಂಡು ದಾನ ಧರ್ಮ ಮಾಡ್ಕೊಳ್ಳೋದು ಇನ್ ಅಡ್ಮಿಸಿಬಲ್ ಆಗುತ್ತೆ ಅದಕ್ಕೆ ಡೊನೇಷನ್ 30,000 ರುಪೀಸ್ ನ ನಾನೇನ್ ಮಾಡ್ತಾ ಇದ್ದೀನಿ ಇನ್ ಅಡ್ಮಿಸಿಬಲ್ ಮಾಡ್ತಾ ಇದ್ದೀನಿ ಹಾಗೆ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಏನೇನ್ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಇದೆ ಅಂತ ಹೇಳಿದ್ರೆ ನೋಡಿ ಸ್ಯಾಲರಿ ಕ್ಯೂಗೆ ಸ್ಯಾಲರಿ ಆಫ್ ಕ್ಯೂ ಎಷ್ಟಿದೆಯಂತೆ 50,000 ಇದೆಯಂತೆ ಕಮಿಷನ್ ಟು ಪಿ 20,000 ಬೋನಸ್ ಟು ಆರ್ ಈಸ್ 10,000 ಸೊ ಟೋಟಲ್ ಬೋನಸ್ ಈಸ್ 10,000 80,000 ರುಪೀಸ್ ಇದೆ ಸೊ ಇಷ್ಟು ಕೂಡ ನೆಕ್ಸ್ಟ್ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅನ್ನ ಮಾಡಬೇಕಾಗುತ್ತೆ ಇಷ್ಟು ಟೋಟಲ್ ಮಾಡಿದ್ರೆ ನಮಗೆ 1,10,000 ಬರ್ತಾ ಇದೆ ಸೊ ದಿಸ್ ವಿಲ್ ಬಿಕಮ್ 6,10,000 ಆಡ್ ಮಾಡ್ಬೇಕಲ್ವಾ ಅದಕ್ಕೆ ಪ್ಲಸ್ ಮಾಡಿದ್ದೀನಿ ಇದರಲ್ಲಿ ಮೈನಸ್ ಮಾಡಬೇಕು ಏನ್ ಮೈನಸ್ ಮಾಡಬೇಕು ಅಂದ್ರೆ ಇನ್ಅಡ್ಮಿಸಿಬಲ್ ಇನ್ಕಮ್ಸ್ ಅಂದ್ರೆ ಯಾವ್ಯಾವ ಬಿಸ್ನೆಸ್ ಇನ್ಕಮ್ ಅಲ್ಲ ಅವನ್ನ ನಾವು ಮೈನಸ್ ಮಾಡಬೇಕು ನೀವು ಸೆಕೆಂಡ್ ಪ್ಯಾರಾಗ್ರಾಫ್ ಓದಿದ್ರೆ ದಿ ಅಬೋವ್ ನೆಟ್ ಪ್ರಾಫಿಟ್ 5 ಲ್ಯಾಕ್ ಆಲ್ಸೋ ಇನ್ಕ್ಲೂಡೆಡ್ ಅಂದ್ರೆ ಈ 5 ಲ್ಯಾಕ್ಸ್ ಅಲ್ಲಿ ಇನ್ಕ್ಲೂಡ್ ಆಗಿದೆ ಸೇರ್ಕೊಂಡಿದೆ ಏನೇನ್ ಸೇರ್ಕೊಂಡಿದೆ ಅಂದ್ರೆ 20,000 ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಅಂತ ಇದೆ ನೋಡಿ ನಾವು ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಮಾಡಬೇಕಾದ್ರೆ ಇನ್ಕಮ್ ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಎಲ್ಲಿ ಮಾಡ್ತಾ ಇದ್ವಿ ಎಲ್ಲಿ ಟ್ಯಾಕ್ಸ್ ಮಾಡ್ತಾ ಇದ್ವಿ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ ಅಲ್ಲಿ ಮಾಡ್ತಾ ಇದ್ವಿ ಇನ್ಕಮ್ ಫ್ರಮ್ ಬಿಸ್ನೆಸ್ ಎಲ್ಲ ಮಾಡ್ತಾ ಇದ್ವಿ ಇಲ್ಲ ಸೊ ಇದು ಕೂಡ ಇನ್ಅಡ್ಮಿಸಿಬಲ್ ಇನ್ಕಮ್ ಆಗುತ್ತೆ ಸೊ ಅದಕ್ಕೆ ಇಂಟ್ರೆಸ್ಟ್ ಆನ್ ಗವರ್ಮೆಂಟ್ ಸೆಕ್ಯೂರಿಟೀಸ್ 20,000 ಹಾಗೆ ಡಿವಿಡೆಂಡ್ಸ್ ಬರ್ತಾ ಇದೆ ಸೊ ಡಿವಿಡೆಂಡ್ ಫ್ರಮ್ ಇಂಡಿಯನ್ ಕಂಪನಿ 10,000 ರುಪೀಸ್ ಇದೆ ಇದು ಕೂಡ ಡಿವಿಡೆಂಡ್ಸ್ ಇಂಟ್ರೆಸ್ಟ್ ಡಿವಿಡೆಂಡ್ಸ್ ಎಲ್ಲ ಕೂಡ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಸ್ಗೆ ಸಂಬಂಧಪಟ್ಟಿರೋದು ಆದ್ರೆ ನಾವೇನ್ ಮಾಡಿದೀವಿ
business income anta torisidivi adakke idanna minus maartta idini minus madidre 580,000 rupees barutte yes barutte 580 so ee 580 na nav en anta karibodu andre book profit anta karibodu correct ah iga navu first step na maadidivi book profit na calculate maadi next step enappa antidre we have to compute income from the business of a firm iga firm do income est bandide profit est bandide andre first book profit tagona 580,000 rupees na allowable remuneration maadbeku allowable remuneration maadbeku andre first actual remuneration eshtu partners ge actual aagi kottiro remuneration no 80,000 rupees agide correct ah adakke naavu statutory limit anna nodtivi ಈ ಸ್ಟ್ಯಾಚುಟರಿ ಲಿಮಿಟ್ ಮಾಡಬೇಕಾದ್ರೆ ಫಸ್ಟ್ ಬುಕ್ ಪ್ರಾಫಿಟ್ ನೋಡ್ತೀವಿ ಬುಕ್ ಪ್ರಾಫಿಟ್ 3 ಲಕ್ಷಕ್ಕಿಂತಲೂ ಜಾಸ್ತಿ ಇದೆಯಾ ಎಸ್ ಸರ್ ಜಾಸ್ತಿ ಇದೆ ಹಾಗಾದ್ರೆ ಆ 3 ಲಕ್ಷಕ್ಕಿಂತಲೂ ಜಾಸ್ತಿ ಇದ್ರೆ ಆನ್ ಫಸ್ಟ್ 3 ಲಕ್ಷ ರೂಪೀಸ್ ಅಟ್ 90% ಮಾರ್ಕ್ 90% ಆಫ್ 3 ಲಕ್ಷ ಎಷ್ಟು ಬರುತ್ತೆ ಅಂದ್ರೆ 2,70,000 ರೂಪೀಸ್ ಬರುತ್ತೆ 60% ಆನ್ the balance of book profit correct ah andre 5,18 alli 3 lakhs 2,70,000 mattu inna ulidirod eshtappa andre 2,80,000 nodi 3 lakhs plus 2,80,000 5,80,000 ee 5,18 alli modala 3 lakhakke 90% ulida 2,80,000 ke 60% astu martivi 60% est barutte ant helidre 1,68,000 4,38,000 ಕಡಿಮೆ ಇದೆ ಅದನ್ನ ವಿಚ್ ಎವರ್ ಈಸ್ ಲೋಯರ್ ಯಾವ್ದು ಕಡಿಮೆ ಇರೋದು 80,000 ರೂಪೀಸ್ ಕಡಿಮೆ ಇದೆ ಕರೆಕ್ಟ್ ಆ ಸೋ ಹಾಗಾದ್ರೆ 80,000 ರೂಪೀಸ್ ನ ನಾವು ಬುಕ್ ಪ್ರಾಫಿಟ್ ಅಲ್ಲಿ ಮೈನಸ್ ಮಾಡ್ತೀವಿ ಇನ್ನ ಉಳಿದಿರತಕ್ಕಂತ 5 ಲಕ್ಷ ರೂಪೀಸ್ ನ ಏನಂತ ಕರೀತೀವಿ ಬಿಸಿನೆಸ್ ಇನ್ಕಮ್ ಆಫ್ ದ ಫರ್ಮ್ ಅಂತ ಹೇಳ್ತೀವಿ ಬಿಸಿನೆಸ್ ಇನ್ಕಮ್ ಆಫ್ ಫರ್ಮ್ ಅಂತ ಹೇಳ್ತೀವಿ ಅರ್ಥ ಆಯ್ತಾ ನೋಡಿ ಇಷ್ಟು ಮಾಡಿದ್ರೆ ನಿಮಗೆ 6 ಮಾರ್ಕ್ಸ್ ಬರುತ್ತೆ ಓಕೆನಾ ಸೋ ಫಸ್ಟ್ ನೋಡಿ ನೆಟ್ ಪ್ರಾಫಿಟ್ ಆಫ್ಟರ್ ಡೆಬಿಟಿಂಗ್ ಅಂತ ಹೇಳಿದಾನ ಬಿಫೋರ್ ಡೆಬಿಟಿಂಗ್ ಹೇಳಿದಾನ ನೋಡ್ಕೊಳ್ಳಿ ಆಫ್ಟರ್ ಡೆಬಿಟಿಂಗ್ ಅಂತ ಹೇಳಿರೋದ್ರಿಂದ 5 ಲಕ್ಷ ಗೆ ಫಸ್ಟ್ ಯಾವ್ದು ಡೊನೇಷನ್ ಟು ಎನ್ಡಿಎಫ್ ಪಾರ್ಟ್ನರ್ಸ್ ರೆಮ್ಯುನರೇಷನ್ ಅನ್ನ ಆಡ್ ಮಾಡಿದೀವಿ ಆಮೇಲೆ ಕೆಲವು ಬಿಸ್ನೆಸ್ ಗೆ ರಿಲೇಟೆಡ್ ಅಲ್ಲದೆ ಇರತಕ್ಕಂತ ಇನ್ಕಮ್ಸ್ ಇತ್ತು ಅವನ್ನ ಮೈನಸ್ ಮಾಡಿದೀವಿ ಬಂದಿರೋದನ್ನ ಬುಕ್ ಪ್ರಾಫಿಟ್ ಅಂತ ಹೇಳಿದೀವಿ ಈ ಬುಕ್ ಪ್ರಾಫಿಟ್ ಅಲ್ಲಿ ರೆಮ್ಯುನರೇಷನ್ ಪಾರ್ಟ್ನರ್ ಗೆ ಎಷ್ಟು ಕೊಡಬಹುದು ರೂಲ್ಸ್ ಪ್ರಕಾರ ಪ್ರಾವಿಷನ್ ಪ್ರಕಾರ ಅಂದ್ರೆ ಆಕ್ಚುಯಲ್ ರೆಮ್ಯುನರೇಷನ್ 80,000 ಕೊಟ್ಟಿದ್ದೀವಿ ಇಲ್ಲೇ ಇದೆ ಹಾಗೆ ಲಿಮಿಟ್ ಸ್ಟ್ಯಾಚುಟರಿ ಲಿಮಿಟ್ ಏನ್ ಹೇಳುತ್ತೆ ಲೀಗಲ್ ಆಗಿ ಪ್ರಾವಿಷನ್ ಏನ್ ಹೇಳುತ್ತೆ ಅಂದ್ರೆ ನಿಮ್ಗೆ ಬುಕ್ ಪ್ರಾಫಿಟ್ ಏನಾದ್ರು 3 ಲಕ್ಷಕ್ಕಿಂತಲೂ ಜಾಸ್ತಿ ಬಂದಿದ್ರೆ ಮೊದಲನೇ 3 ಲಕ್ಷಕ್ಕೆ 90% ಕೊಡಿ ಉಳಿದಿದ್ದ ಬುಕ್ ಪ್ರಾಫಿಟ್ ಮೇಲೆ 60% ಇದ್ರ ಮೇಲೆ 90 ಇದ್ರ ಮೇಲೆ 60 ಇವೆರಡನ್ನ ಟೋಟಲ್ ಮಾಡಿ ಎಷ್ಟು ಬರುತ್ತೆ ಅಲ್ವಾ ಆ ಅಮೌಂಟ್ ಅನ್ನ ಆಕ್ಚುಯಲ್ ರೆಮ್ಯುನರೇಷನ್ ಗೆ ಕಂಪೇರ್ ಮಾಡಿ ಯಾವ್ದು ಕಡಿಮೆ ಇರುತ್ತೆ ಅದನ್ನ ಬುಕ್ ಪ್ರಾಫಿಟ್ ಅಲ್ಲಿ ಮೈನಸ್ ಮಾಡಿ ಬಂದಿರೋದನ್ನ ಬಿಸ್ನೆಸ್ ಇನ್ಕಮ್ ಆಫ್ ಎ ಫರ್ಮ್ ಅಂತ ಕರಿತೀವಿ ಅಂತ ಹೇಳ್ತಾರೆ ಓಕೆನಾ ಈಗ ನೆಕ್ಸ್ಟ್ ಇನ್ನೊಂದು ಕ್ವಶನ್ ಪೇಪರ್ ನ ಸಾಲ್ವ್ ಮಾಡಿ